ವೀಕ್ಷಕರೇ, ಭಾರತದ ಮಾರುಕಟ್ಟೆಯಲ್ಲಿ ಒಂದು ವಿಚಾರ ಹಲ್ಚಲ್ಲೆಬ್ಬಿಸಿಬಿಟ್ಟಿದೆ. ದೊಡ್ಡ ದೊಡ್ಡ ಚಿನ್ನದ ಅಂಗಡಿಗಳು ನಕಲಿ ಚಿನ್ನ ಮಾರಾಟ ಮಾಡುತ್ತಿರುವುದರ ಬಗ್ಗೆ ವರದಿ ಪ್ರಕಟ ಆದ ಬಳಿಕ ದೇಶದ ಜನತೆಗೆ ಆತಂಕ ಸೃಷ್ಟಿ ಮಾಡಿದೆ. ಚಿನ್ನದ ಅಂಗಡಿ ಮಾಲೀಕರಿಗಾಗಲಿ ಗ್ರಾಹಕರಿಗಾಗಲಿ ಇದು ನಕಲಿ ಚಿನ್ನ ಎಂದು ಗೊತ್ತೇ ಆಗುತ್ತಿಲ್ಲ. ಚಿನ್ನದ ವ್ಯಾಪಾರಿಗಳಿಗೆ ದೊಡ್ಡ ತಲೆಬಿಸಿ ಉಂಟು ಮಾಡಿದೆ. ನಕಲಿ ಹಾಲ್ ಮಾರ್ಕ್ ಹೊಂದಿರುವ ಚಿನ್ನಗಳು ದೊಡ್ಡ ಪ್ರಮಾಣದಲ್ಲಿ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ. ಸ್ವತಃ ಚಿನ್ನದ ವ್ಯಾಪಾರಿಗಳಿಗೆ ಗೊತ್ತೇ ಆಗುತ್ತಿಲ್ಲ ಯಾವುದು ನಕಲಿ ಯಾವುದು ಅಸಲಿ ಎಂದು. ಇನ್ನು ಗ್ರಾಹಕರಿಗೆ ಹೇಗೆ ಗೊತ್ತಾಗುತ್ತೆ? ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ಗೋಲಿ ಇನ್ಸೈಡ್ ಹಿಟ್ ಚಾನೆಲ್ಗೆ ಸ್ವಾಗತ. ಎಲ್ಲ ಆತ್ಮೀಯ ಬಾಂಧವರಿಗೂ 2023ರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನೀವಿನ್ನೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಈ ನಕಲಿ ಚಿನ್ನ ನಕಲಿ ಹಾಲ್ಮಾರ್ಕ್ ಬಗ್ಗೆ ಟೈಮ್ಸ್ ಆಫ್ ಇಂಡಿಯಾ, ಹಿಂದೂ ಪೇಪರ್ 10ಕ್ಕೂ ಹೆಚ್ಚು ಪತ್ರಿಕೆಯಲ್ಲಿ ಪ್ರಕಟ ಆದ ಬಳಿಕ ಭಾರತ ದೇಶವೇ ನಡಗಿ ಹೋಗುತ್ತೆ. ಕಷ್ಟ ಬಂದಾಗ ನಮ್ಮ ಕೈ ಹಿಡಿಯುತ್ತೆ ಚಿನ್ನ ಎಂಬ ನಂಬಿಕೆಯಲ್ಲಿ ಚಿನ್ನ ಖರೀದಿ ಮಾಡುತ್ತಾರೆ ನಮ್ಮ ಭಾರತೀಯರು. ಆದರೆ ಇದೇ ಚಿನ್ನ ನಮ್ಮನ್ನು ಕಷ್ಟಕ್ಕೆ ತಳ್ಳುತ್ತಿದೆ. ಕಳೆದ 4 ತಿಂಗಳಲ್ಲಿ ನಕಲಿ ಹಾಲ್ಮಾರ್ಕ್ ಚಿನ್ನ ಭಾರತದಲ್ಲಿ ತಾಂಡವ ಮಾಡುತ್ತಿದೆ. ಭಾರತ ದೇಶದಲ್ಲಿ ಒಟ್ಟು ಮಾರಾಟ ಆಗುತ್ತಿರುವ ಚಿನ್ನಗಳ ಪೈಕಿಯಲ್ಲಿ 19% ನಕಲಿ ಹಾಲ್ಮಾರ್ಕ್ ಚಿನ್ನ ಮಾರಾಟ ಆಗುತ್ತಿದೆ. ವೀಕ್ಷಕರೇ, 19% ನಕಲಿ ಹಾಲ್ಮಾರ್ಕ್ ಚಿನ್ನ ಅಂದರೆ ಕಮ್ಮಿ ಅಂಕೆ ಅಲ್ಲ. ಇದಕ್ಕೆಲ್ಲ ಕಾರಣ ಕಳ್ಳ ಸಾಗಾಣಿಕೆ ಎಂದು ಸ್ಪಷ್ಟವಾಗಿದೆ. ಚಿನ್ನದ ಮೇಲಿನ ಸುಂಕ ಮತ್ತು ತೆರಿಗೆ ಹೆಚ್ಚಾಗುತ್ತಲೇ ಇದೆ. ಆದ ಕಾರಣ ಚಿನ್ನ ತಯಾರಿಕೆ ಮಾಡುವವರು ಅಡ್ಡದಾರಿ ಹಿಡಿದಿದ್ದಾರೆ. ಗುಣಮಟ್ಟ ಇಲ್ಲದ ಚಿನ್ನವನ್ನು ಸರ್ಕಾರದ ಕಣ್ಣು ತಪ್ಪಿಸಿ ಆಭರಣವಾಗಿ ಪರಿವರ್ತಿಸುತ್ತಿದ್ದಾರೆ. ವೀಕ್ಷಕರೇ, ಒಂದು ಉದಾಹರಣೆ ಕೊಡುತ್ತೇನೆ. ವೀಕ್ಷಕರೇ, ಬಂಗಾರದ ಗಣಿಗಾರಿಕೆಯಲ್ಲಿ ಮಣ್ಣನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಸಿಕ್ಕ ಬಂಗಾರವನ್ನು ಮಾರಾಟಗಾರರಿಗೆ ಮಾರುತ್ತಾರೆ. ಈ ಮಾರಾಟಗಾರರು ಚಿನ್ನವನ್ನು ಗಟ್ಟಿ ಮಾಡಿ ಆಭರಣ ಮಾಡುತ್ತಾರೆ. ಆದರೆ ಈ ಮಾರಾಟಗಾರರು ಕಳೆದ 4 ತಿಂಗಳಿಂದ ಎಲ್ಲರಿಗೂ ಮಣ್ಣು ಮುಕ್ಕಿಸುತ್ತಿದ್ದಾರೆ. ವೀಕ್ಷಕರೇ, ಇವರ ಬಳಿ 100 ಕೆಜಿ ಚಿನ್ನ ಇದೆ ಎಂದು ಅಂದುಕೊಳ್ಳಿ. ಇದರಲ್ಲಿ ಆಭರಣ ಮಾಡೋದಕ್ಕೆ ಬಳಸುವ ಚಿನ್ನ 60-70 ಕೆಜಿ. ಇನ್ನು ಉಳಿದ ಚಿನ್ನ ಆಭರಣ ತಯಾರಿಕೆ ಆಗಲಿ ಅಥವಾ ಅಂಗಡಿಗಳಿಗೆ ಮಾರಾಟ ಮಾಡುವುದಕ್ಕಾಗಲಿ ಯೋಗ್ಯವಲ್ಲ. ಹಾಗಂತ ಈ ಉಳಿದ ಚಿನ್ನವನ್ನು ಬಿಸಾಕೋದಿಲ್ಲ, ಮತ್ತೆ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಮೈನಿಂಗಿಗೆ ವಾಪಸ್ ಕಳಿಸಬೇಕು. ಆದರೆ ಇಲ್ಲಿ ಆಗುತ್ತಿರುವುದೇ ಬೇರೆ ಕತೆ. ಯೋಗ್ಯವಲ್ಲದ ಚಿನ್ನವನ್ನು ಕೂಡ ಆಭರಣ ಮಾಡಿ ಹಾಲ್ಮಾರ್ಕ್ ಲೈಸೆನ್ಸ್ ಮಾರ್ಕ್ ಹಾಕಿ ಅಂಗಡಿಗಳಿಗೆ ಮಾರಾಟ ಮಾಡುತ್ತಿದ್ದಾರೆ. ಭಾರತದ ದೊಡ್ಡ ದೊಡ್ಡ ಚಿನ್ನ ಅಂಗಡಿಗಳು ಈ ಜಾಲಕ್ಕೆ ಸಿಕ್ಕಿ ಹಾಕಿಕೊಂಡಿದೆ. ಅಂಗಡಿ ಮಾಲೀಕರು ಕೂಡ ಇದನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲ. ಹಾಲ್ಮಾರ್ಕ್ ಇರುತ್ತೆ, ಲೈಸೆನ್ಸ್ ನಂಬರ್ ಕೂಡ ಇರುತ್ತೆ, ಆದರೆ ಎಲ್ಲವೂ ಡೂಪ್ಲಿಕೇಟ್. ಇದೆಲ್ಲ ಸರ್ಕಾರಕ್ಕೆ ಗೊತ್ತೇ ಇಲ್ಲದ ಹಾಗೆ ಮಾರಾಟ ಮಾಡಿ ಲಾಭ ಮಾಡುತ್ತಿದ್ದಾರೆ. ವೀಕ್ಷಕರೇ, ಯೋಗ್ಯವಲ್ಲದ ಚಿನ್ನ ಎಷ್ಟು ಡೇಂಜರ್ ಅಂದರೆ ನಿಮಗೆ ಗೊತ್ತಿಲ್ಲದ ಹಾಗೆ ಚಿನ್ನದ ಒಳಗೆ ಹೊಳಪು ದಿನೇ ದಿನೇ ಕಡಿಮೆ ಆಗುತ್ತಾ ಹೋಗುತ್ತೆ. ನೋಡುವುದಕ್ಕೂ ಕೂಡ ಯಾವುದೇ ಬದಲಾವಣೆ ಕಾಣೋದಿಲ್ಲ. ಆಳವಾದ ಪರೀಕ್ಷೆ ಮಾಡಿದರೆ ಮಾತ್ರ ತುಂಬಾ ಬದಲಾವಣೆ ಕಂಡು ಬರುತ್ತೆ. ನೀವು ಇದನ್ನು ಮಾರಾಟ ಮಾಡಲು ಹೋದರೂ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ನಷ್ಟ ಉಂಟು ಮಾಡುತ್ತೆ. ಸರ್ಕಾರ ಈಗಾಗಲೇ ಕ್ರಮ ಕೈಗೊಂಡಿದ್ದು ಕರ್ನಾಟಕದಲ್ಲಿ ನಕಲಿ ಹಾಲ್ಮಾರ್ಕ್ ಚಿನ್ನ ಜಾಲವನ್ನು ಮಟ್ಟ ಹಾಕುತ್ತಿದೆ. ದೊಡ್ಡ ದೊಡ್ಡ ಚಿನ್ನದ ಅಂಗಡಿಗಳು ನಕಲಿ ಹಾಲ್ಮಾರ್ಕ್ ಹೊಂದಿರುವ ಬಂಗಾರವನ್ನು ಕಷ್ಟಪಟ್ಟು ಮಾಲೀಕರೇ ಪತ್ತೆ ಹಚ್ಚಿ ಸರ್ಕಾರಕ್ಕೆ ರವಾನೆ ಮಾಡುತ್ತಿದ್ದಾರೆ. ಪತ್ರಿಕೆ, ಟಿವಿ, ಮೊಬೈಲ್, ರೇಡಿಯೋದಲ್ಲಿ ಹಾಲ್ಮಾರ್ಕ್ ಹೊಂದಿರುವ ಚಿನ್ನವನ್ನು ಮಾತ್ರ ಖರೀದಿ ಮಾಡಿ ಎಂದು ಹೇಳುತ್ತಾರೆ. ಆದರೆ ಇಲ್ಲಿ ಹಾಲ್ಮಾರ್ಕ್ ನಕಲಿ ಆಗಿರುವುದು ತುಂಬಾ ದುಃಖ ಕೊಡುವ ಸಂಗತಿ. ಜನಗಳ ಜೀವನದ ಜೊತೆ ಆಟವಾಡುತ್ತಿದ್ದಾರೆ. ಈ ನಕಲಿ ಹಾಲ್ಮಾರ್ಕ್ ದಂಧೆಯನ್ನು ಸಂಪೂರ್ಣವಾಗಿ ಮಟ್ಟ ಹಾಕಲು ಅಸಾಧ್ಯ. ಆದರೆ ಕಟ್ಟುನಿಟ್ಟಿನ ಕ್ರಮ ಜಾರಿಗೊಳಿಸುತ್ತೇವೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ. ನಾರ್ತ್ ಇಂಡಿಯಾದಲ್ಲಿ ಈ ನಕಲಿ ಹಾಲ್ಮಾರ್ಕ್ ಚಿನ್ನ ವ್ಯಾಪಕವಾಗಿ ಹರಡಿದೆ. ಆನ್ಲೈನ್ನಲ್ಲಿ 99% ಗೋಲ್ಡ್ ಪರ್ಚೇಸ್ ಮಾಡಿದವರಿಗೆ ನಾರ್ತ್ ಇಂಡಿಯಾದಿಂದ ಬರುತ್ತೆ. ಹಾಗಾಗಿ ಆನ್ಲೈನ್ ಚಿನ್ನ ಖರೀದಿ ನಿಲ್ಲಿಸುವುದು ಉತ್ತಮ ಎಂದು ಸಲಹೆ ಕೊಡುತ್ತಾರೆ. ಜನಸಾಮಾನ್ಯರು ಈ ನಕಲಿ ಚಿನ್ನದ ಹಾಲ್ಮಾರ್ಕ್ ಪತ್ತೆ ಹಚ್ಚುವುದು ಅಸಾಧ್ಯ. ಹಾಗಾಗಿ ನೀವು ಅತಿ ಹೆಚ್ಚು ವಿಶ್ವಾಸ ಇಟ್ಟಿರುವ ಚಿನ್ನದ ಅಂಗಡಿಗಳಲ್ಲಿ ಬಂಗಾರ ಖರೀದಿ ಮಾಡಬಹುದು ಎಂದು ವ್ಯಾಪಾರಿಗಳು ಹೇಳುತ್ತಾರೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡುವುದನ್ನು ಮರೆಯಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ.